ವಿಧಾನಸಭಾ ಚುನಾವಣೆಯಲ್ಲಿ ರೈತ ಸಂಘದಿಂದ ಪರ್ಯಾಯ ರಾಜಕಾರಣ ಮಾಡುತ್ತೇವೆ. ಏಪ್ರಿಲ್ 21ರಂದು ನಡೆಯಲಿರುವ ರೈತ ಸಮಾವೇಶದಲ್ಲಿ ಘೋಷಿಸುವುದಾಗಿ ಹೇಳುವ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್, ರಾಜ್ಯದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸದಿರುವ ಪಕ್ಷಗಳಿವೆ. ಇದೇ ತಿಂಗಳು ಏಪ್ರಿಲ್ 21ರಂದು ಬೆಂಗಳೂರಿನಲ್ಲಿ ನಡೆಯಿರುವ ರೈತ ಸಮಾವೇಶದಲ್ಲಿ ಪರ್ಯಾಯ ರಾಜಕಾರಣದ ಬಗ್ಗೆ ಘೋಷಣೆ ಮಾಡಲಾಗುವುದು ಎಂದರು. ನಾವು ಯಾರ ಜೊತೆಯೂ ಕೈಜೋಡಿಸಬೇಕೆಂದಿಲ್ಲ. ಏಪ್ರಿಲ್ 11ರಂದು ರಾಜ್ಯ ಕೋರ್ ಕಮಿಟಿ ಸಭೆ ಇದೆ. ಸಾಧಕ ಬಾಧಕಗಳನ್ನು ಚರ್ಚಿಸಿ ಈ ಬಗ್ಗೆ ತೀರ್ಮಾನ ಮಾಡುತ್ತೇವೆ. ನಾವು ಸ್ವತಂತ್ರವಾಗಿ ಚುನಾವಣೆ ಎದುರಿಸುತ್ತೇವೆ. ಬೇರೆಯವರಂತೆ 20-30 ಕೋಟಿ ಹೆಂಡ ಇಟ್ಕೊಂಡು ಚುನಾವಣೆ ಮಾಡುವುದಾದರೆ ನಾವು ಕಳ್ಳರೇ ಆಗಬೇಕಾಗುತ್ತೆ. ಬೊಮ್ಮಾಯಿಯವರ 40% ಸರ್ಕಾರಕ್ಕೆ ನಾವೇಗೆ ಪರ್ಯಾಯ ಆಗುತ್ತೇವೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ಬರುವ 21ನೇ ತಾರೀಕು ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ರೈತರ ಬೃಹತ್ ಸಮಾವೇಶ ನಡೆಯುತ್ತೆ. ಸಮಾವೇಶದ ಉದ್ದೇಶ ಕರ್ನಾಟಕ ಸರ್ಕಾರ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯೋದರಲ್ಲಿ ಮೀನಾಮೇಷ ಮಾಡ್ತಾ ಇದ್ದಾರೆ. ವಾಪಸ್ ಪಡೆದಿಲ್ಲ, ಪಡಿಬೇಕು ಅನ್ನೋದು ಒಂದು ಭಾಳ ಮುಖ್ಯವಾದ್ದು. ಎರಡನೇದು, ಈ ರಾಜಕೀಯ ಸನ್ನಿವೇಶದಲ್ಲಿ ಯಾವ ಪಕ್ಷಕ್ಕೂ ಯಾವ ಸಿದ್ಧಾಂತಗಳಿಲ್ಲ, ವ್ಯಕ್ತಿಗಳಿಗೂ ಯಾವುದೇ ಶಿಸ್ತುಗಳಿಲ್ಲ. ಹಾಗಾಗಿ ಇವರು ನಾಡಿನ ಜನರ ಬದುಕನ್ನು ಕಟ್ಟೋದಕ್ಕೆ ಆಗಲಿ, ನಾಡು ಕಟ್ಟೋದಕ್ಕೆ ಆಗಲಿ, ದೇಶ ಕಟ್ಟೋದಕ್ಕೆ ಆಗಲಿ ಇವರು ಯಾರು ರಾಜಕಾರಣ ಮಾಡ್ತಾ ಇಲ್ಲ. ಇದೆಲ್ಲ ಸ್ವಾರ್ಥ ರಾಜಕಾರಣ ನಡೀತಾ ಇರುವ ಸಂದರ್ಭದಲ್ಲಿ ಒಂದು ಪರ್ಯಾಯ ರಾಜಕಾರಣದ ತೀರ್ಮಾನಕ್ಕೆ ರೈತ ಸಂಘ ಬರಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವು ಮುಂದಿನ ರಾಜಕೀಯ ನಿರ್ಧಾರಗಳನ್ನು ಆ ಒಂದು ದಿನಾಂಕ ಬರುವ 21ನೇ ತಾರೀಕು ನಮ್ಮ ಕಾರ್ಯಕ್ರಮಗಳು ಏನಂತ ಹೇಳಿ ಸ್ಪಷ್ಟ ನಿರ್ಧಾರಗಳನ್ನು ಘೋಷಣೆ ಮಾಡಿ. ಏನು ಚುನಾವಣೆ ಸ್ಪರ್ಧೆಗೆ ಹೋಗ್ತೀರಾ ಅಥವಾ ಯಾವುದನ್ನ ಪಕ್ಷಕ್ಕೆ ಈಗ ಇರುವಂಥ ಪಕ್ಷಗಳಲ್ಲಿ ಯಾರನ್ನಾರ ಬೆಂಬಲಿಸುವಂಥ ಯೋಗ್ಯತೆಗಳು ಯಾವುದಾರ ಪಕ್ಷಕ್ಕಿದೆಯಾ? ಹಾಗಾಗಿ ಈ ಕರ್ನಾಟಕದಲ್ಲಿ ಆಡಳಿತ ಮಾಡಿರುವ ಯಾವುದೇ ಪಕ್ಷಗಳು ತನ್ನ ಗುಣಲಕ್ಷಣಗಳನ್ನು ಕಳ್ಕೊಂಬಿಟ್ಟಿದ್ದಾವೆ, ಸಿದ್ಧಾಂತಗಳು ಶೂನ್ಯ ಆಗಿದ್ದಾವೆ, ಅಲ್ಲಿ ವ್ಯಕ್ತಿಗಳು ಬರ್ತಕ್ಕಂಥವ್ರು ಎಲ್ಲ ಲಾಭಕ್ಕೆ ಅಧಿಕಾರಕ್ಕೆ ತಿಕ್ಕಾಟ ಮಾಡುತ್ತಾ ಇರುವ ಸನ್ನಿವೇಶದಲ್ಲಿ ನಾವು ಅವ್ರನ್ನ ಬೆಂಬಲಿಸೋಕ್ಕಾದರೂ ಸಾಧ್ಯವೇ? ಹಾಗಾಗಿ ನಾವು ಸ್ಪಷ್ಟವಾಗಿ ರೈತರು, ದುಡಿಯುವ ವರ್ಗ ಮತ್ತು ಇಡೀ ನಾಡಿನ ನಾಗರಿಕರ ಹಿತರಕ್ಷಣೆಯಿಂದ ರಾಜಕಾರಣ ಮಾಡಬೇಕಾಗಿದೆ. ಅದು ನಮ್ಮ ಕಾರ್ಯಕ್ರಮ. ಸಮಾವೇಶದಲ್ಲಿ ಸುಮಾರು ಒಂದು 50,000ಕ್ಕೂ ಹೆಚ್ಚು ಜನ ಅಲ್ಲಿ ಭಾಗವಹಿಸ್ತಾರೆ. ರ್ಯಾಲಿ ಇಲ್ಲ, ನೇರವಾಗಿ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಈಗ ಸದ್ಯಕ್ಕೆ ಯಾವುದು ತೀರ್ಮಾನ ಮಾಡಿಲ್ಲ, ಆ ಸಮಾವೇಶದಲ್ಲಿ ನಾವು ತೀರ್ಮಾನಗಳನ್ನು ಘೋಷಣೆ. ಈಗ ಸದ್ಯಕ್ಕೆ ನಾವು ಸ್ವತಂತ್ರರೇ, ಸ್ವತಂತ್ರವಾದ ತೀರ್ಮಾನವೇ. ಈಗ ಆ ಥರದ ತೀರ್ಮಾನಕ್ಕೆ ಇನ್ನೂ ನಾವು ಬಂದಿಲ್ಲ, ನೋಡೋಣ. ನಾಳೆಯ ದಿನಗಳಲ್ಲಿ ಏನಾದರೂ ಆ ಥರ ಆಪ್ಷನ್ಸ್ ಏನಾದರೂ ನಮ್ಮ ಕಾರ್ಯಕರ್ತರು ಒಪ್ಪಿದರೆ ನೋಡೋಣ.